ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ರಾಯ ಬಾರೋ ರಾಘವೇಂದ್ರ ಬಾರೋ ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಮುಂದೆ ಬೀಗರಿದ್ದಾರೆ ನಿಮ್ಮನ್ನ ಒಳಗೆ ಬಿಟ್ರೆ ಅವ್ರ ಎದುರಿಗೆ ನಿಮ್ಮ ಅಣ್ಣವ್ರ ಮರ್ಯಾದೆ ಕಮ್ಮಿ ಆಗುತ್ತಂತೆ. ಅದಕ್ಕೆ ಹಿತ್ತಲ ಬಾಗಿಲ ಕಡೆ ಬರೋಕೆ ಹೇಳಿದಾರಮ್ಮ. ಹೇಗೂ ಬಂದಿದ್ದೀರಾ? ನಾಲ್ಕು ದಿನ ಇದ್ದು ಚೆನ್ನಾಗಿ ಹುಂಡೋಗಿ. ಯಾವಾಗ ಬಗೆಹರಿಯಿತೋ ಏನೋ, ಎಲ್ಲ ನನ್ನ ಕರ್ಮ. ಅದ್ಭುತವಾಗಿ ತಹಸೀಲ್ದಾರ್ ಮನೆ ಮದ್ವೆ ಊಟ ಅಂದ್ಮೇಲೆ ಕೇಳ್ಬೇಕೆ, ಅದ್ಭುತವಾಗಿತ್ತು ಸ್ವಾಮಿ. ಏನು ಅಡುಗೆನೆಲ್ಲ ಬರೀ ತುಪ್ಪದಲ್ಲೇ ಮಾಡಿಸಿದ್ರಿ ಅನ್ಸುತ್ತೆ. ಅಡುಗೆಯವ್ರು ಕೂಡ ಎಲೆ ತುದಿಗೆ ತುಪ್ಪ ಧಾರಾಳವಾಗಿ ಬಡಿಸಿದ್ರು ನೋಡಿ. ಆಹಾ, ಅದೇನು ಭಕ್ಷ್ಯಗಳು ಸ್ವಾಮಿ, ನಾನಂತೂ ತಿಂದಿದ್ದೇ ತಿಂದಿದ್ದು. ಇನ್ಮೇಲೆ ನಿಮ್ಮ ಮನೇಲಿ ಮದ್ವೆ ಅಂದ್ರೆ ನಾನಂತೂ ಮೊದಲೇ ಬಂದ್ಬಿಡ್ತೀನಿ. ನಮ್ಮಪ್ಪನ ತಿಥಿ ಇದ್ರೂ ಮುಂದಕ್ಕೆ ಹಾಕಿ ಬರ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಸುಮ್ಮನೆ ಹೊಗಳಿಕೆ ಅಂತಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಧಾರಾಳವಾಗಿ ಬಡಿಸಿದ್ರು ಸ್ವಾಮಿ, ರುಚಿಯಾಗಿತ್ತು. ಬರ್ಲೇ ಅಂದಾಗೆ ನಾಳೆ ಬೆಳಗ್ಗೆ ಮುಹೂರ್ತಕ್ಕೆ ಸರಿಯಾದ ಸಮಯಕ್ಕೆ ಬಂದ್ಬಿಡ್ಬೇಕು. ಖಂಡಿತವಾಗಿ ಬಂದಿದ್ದೀನಿ ಅಂತ ಹೇಳಿ ನಾಳೆ ತಪ್ಪಿಸ್ಬಿಡಬಾರ್ದು. ಅಯ್ಯೋ ಉಂಟೆ, ಬರ್ತೀವಿ ಸ್ವಾಮಿ. ಆಯ್ತು. ಅಂತೂ ನಾಳೆ ಮಗಳ ಮದುವೆ ಮಾಡಿ ಗೆಲ್ತೀರಿ. ಈಗಲೂ ಬಹಳ ಒಳ್ಳೆ ಜನ ಇರಬೇಕು. ಬರ್ತೀನಿ. ಧನ್ಯವಾದಗಳು. ನೀವಿಲ್ಲೇ ಇದ್ದೀರಾ? ಮುಂದಿನ ಪಂಕ್ತಿಗೆ ಎಲೆ ಹಾಕ್ಬೇಕು, ಅಲ್ಲಿ ನೋಡಿದ್ರೆ ಎಲೆ ಎತ್ತೋರೇ ಇಲ್ಲದಾಗಿದೆ. ಯಾಕೆ ನಿಂಗೆ ಇಲ್ವಾ ಅಲ್ಲಿ? ಅವಳು ಇಲ್ಲೇ ಹೊರಗೆ ಕೂತಿದ್ಲು, ಈಗ ನೋಡಿದ್ರೆ ಎಲ್ಲಿ ಹೋದ್ಲೋ ತಿಳಿತಿಲ್ಲ. ಇನ್ನು ನೆಂಟ್ರು ಊಟಕ್ಕೆ ಕೂಡ್ಬೇಕು. ಎಲೆ ಎತ್ತಿಲ್ಲ, ಗೋಮೇಯ ಆಗ್ಬೇಕು. ಆಮೇಲೆ ಮತ್ತೊಮ್ಮೆ ಎಲೆ ಹಾಕಿ ಇನ್ನೊಂದು ಪಂಕ್ತಿ ಭೋಜನ. ಯಾವ ಕಾಲಕ್ಕೋ ಏನೋ ಅಲ್ಲೇ ಎಲ್ಲೋ ಕುಂತಿರ್ಬೇಕು ನೋಡೆ. ಅಯ್ಯೋ, ನಾನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಅವಳು ಅಲ್ಲೇ ಕೂತಿದ್ರೆ ನಾನು ಇಲ್ಲಿ ಬಂದೆ ನಿಮ್ಮನ್ನು ಕಾಡೋಕೆ, ನನಗೇನು ಹುಚ್ಚ? ನೀನೇನು ಗಾಬರಿ ಆಗ್ಬೇಡ ನೋಡೋ, ಕೆಲಸದವಳು ಇದ್ದಾಳೆ. ನಾನು ಇಲ್ಲ ಅಂತಿದ್ದೀನಿ. ಇದ್ದಾಳೆ ಅನ್ನಲ್ಲ, ನಿಂಗೆ ಇಲ್ದಿರೇ ಇರ್ಬೋದು, ಆದರೆ ಇನ್ನೊಬ್ಳಿದ್ದಾಳೆ. ಇನ್ನೊಬ್ಳೇನು ಆಕಾಶದಿಂದ ಉದುರ್ತಾಳಿಯೇ?
ಹಾಗೆ ಅನ್ಕೋ. ಕಂದ, ಈಗ ಮೊದಲನೇ ಪಂಕ್ತಿ ಊಟ ನಡೀತಾ ಇದೆ. ಎರಡನೇ ಪಂಕ್ತಿ ಊಟಕ್ಕೆ ನಮ್ಮನ್ನ ಕರ್ದೇ ಕರೀತಾರೆ. ಅಣ್ಣನ ಮನೆಗೆ ಬಂದು ದಿಮ್ಮಂತ ಕುಂತಿದೀಯಲ್ಲ. ಅಣ್ಣ, ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳು. ಖಂಡಿತವಾಗ್ಲೂ ಅಭಿಮಾನದಿಂದ ಮಾಡ್ತೀನಿ. ಅಭಿಮಾನದಿಂದ ಮಾಡ್ತ? ಅಭಿಮಾನ ಇರೋಳಾಗಿದ್ರೆ ಮದುವೆ ಮನೇಲಿ ಈ ಪಾಟಿ ಕೆಲಸ ಹಾಕೊಂಡು ಸುಮ್ನೆ ಕೂತ್ಕೋತಿರ್ಲಿಲ್ಲ. ನಾನೇನು ಮದುವೆ ಮನೇಲಿ ಕೆಲಸ ಮಾಡಬೇಕು ಅಂತಾನೆ ಬಂದಿದ್ದು ಅಣ್ಣ. ಆದರೆ ನೀನೇ ತಾನೇ ನಾನು ಒಳಗೆ ಬರೋದನ್ನ ತಡೆದಿದ್ದು. ನಾನು ಯಜಮಾನಿಗೆ ಬೇಡ ಅಂತ ಹೇಳಿದ್ದು, ಕೆಲಸ ಮಾಡೋದು ಬೇಡ ಅಂತ ಹೇಳಿದ್ನ? ಹೇಳಣ್ಣ, ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳು. ಈಗಲೇ ಮಾಡ್ತೀನಿ. ನೋಡು, ಎಲ್ಲರದು ಊಟ ಮುಗಿದಿದೆ. ಎಲೆ ಎತ್ತು. ಅಷ್ಟೇ ತಾನೇ ಅಣ್ಣ, ಈಗಲೇ ಎತ್ತ ಹಾಕಿ ಬರ್ತೀನಿ. ಹಾ, ಸ್ವಚ್ಛವಾಗಿ ಕೆಲಸ ಮಾಡು. ಅಣ್ಣ ತಂಗಿ ಸಂಬಂಧ ಎಲ್ಲೂ ಬಾಯ್ಬಿಡ್ಬೇಡ. ಹಾ, ನಡಿ.